ಈ ಕಡೆ ನೋಡಿ ಸದಸ್ಯರವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು. ಒಂದು ಸಂಘಟನೆ ಅಂತ ನಾವು ಮಾಡ್ಕೊಂಡಿವಿ, ಅದೇ ರೀತಿಯಾಗಿ ನಮ್ಮ ಸಂಘನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಒಕ್ಕೂಟ ಅಂದಮೇಲೆ ನಾವೆಲ್ಲ ಒಂದಾಗಿರ್ಬೇಕು ಅನ್ನೋದೇ ಒಂದು ಒಕ್ಕೂಟ. ಒಂದು ಮನೇನ ಹೆಂಗೆ ನಾವು ನಡೆಸ್ಕೊಂಡು ಹೋಗ್ತೀವಿ ಅದೇ ರೀತಿ ಈ ಸಂಘನೂ ನಾವು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಇವತ್ತು ಮಾಡಿಬಿಟ್ಟು ಮತ್ತೆ ಅದನ್ನು ಬಿಡಬಾರ್ದು. ಯಾವಾಗಲೂ ಇದನ್ನ ಕೊನೆ ಗಂಟ ನಾವು ನೆರವೇರಿಸ್ಕೊಂಡು ಹೋಗ್ಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಸಂಘಗಳೆಲ್ಲ ಚೆನ್ನಾಗಿ ನಡಿಬೇಕು ಅಂತ ಹೇಳ್ತಾ. ಒಂದು ಪವಿತ್ರ ಪುಣ್ಯಕ್ಷೇತ್ರ, ಹಾಗೆ ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಸ್ವಚ್ಛತೆಯನ್ನು ಹೊಂದಿರತಕ್ಕಂಥ ಒಂದು ದೇವಾಲಯ ಇದತ್ತೆ ಅಂತಾದರೆ ಅದು ಧರ್ಮಸ್ಥಳ ದೇವಾಲಯ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ವಿಚಾರ ಹೇಳ್ತಿದ್ದೀನಿ ಅಂತಂದರೆ, ಎಲ್ಲ ಕಡೆ ದೇವಸ್ಥಾನಗಳಿದ್ದಾವೆ, ದೇವಸ್ಥಾನಗಳ ಅಭಿವೃದ್ಧಿಗೋಸ್ಕರನೇ ಎಷ್ಟು ಸುಮಾರು ಜನ ಪರಿಶ್ರಮ ಪಡ್ತಿದ್ದಾರೆ. ಅದರಲ್ಲಿ ವೀರೇಂದ್ರ ಹೆಗ್ಗಡೆಯವರು ಒಬ್ಬರು. ನಿಮಗೆಲ್ಲ ಖುಷಿ ವಿಚಾರ ಏನಪ್ಪ ಅಂತಂದರೆ, ರಾಜಕೀಯ ಇಲ್ಲದಂಥ ಒಂದು ಕ್ಷೇತ್ರದಲ್ಲಿ ರಾಜಕೀಯದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತಂದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಮೊನ್ನೆ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಯಾವುದೇ ರಾಜಕೀಯ ಪಕ್ಷದವರು ಆಯ್ಕೆ ಮಾಡಿದ್ದಲ್ಲ, ಎಲ್ಲ ಅವಿರೋಧವಾಗಿ ಎಲ್ಲ ಮೂರ್ನಾಲ್ಕು ಪಕ್ಷಗಳ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇದತ್ತ, ಆ ದೇಶದಲ್ಲಿ ಒಬ್ಬರು ಆಯ್ಕೆ ಆಗಿದ್ದಾರೆ ಅಂತಂದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು. ಯಾಕೆ ಅಂತ ಆಯ್ಕೆ ಆಗಿದ್ದು ಅಂತಂದ್ರೆ ಇಷ್ಟೇ ವಿಶೇಷ ಅಂತಂದರೆ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಯಾವುದೇ ರೀತಿಯ ರಾಜಕೀಯ ಮಾಡತಕ್ಕಂಥ ವಿಚಾರಗಳಿಗೆ ಕೈ ಹಾಕೋದಿಲ್ಲ. ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳು ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೈ ಹಾಕಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ವಿಷಯ ಏನಪ್ಪ ಅಂತಂದರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು 40 ವರ್ಷಗಳಿಂದ ಕೆಲಸ ಮಾಡ್ತಾ ಇರುತ್ತೆ. ಸರ್, ಇಲ್ಲ ಸರ್, ನಮ್ಮ ಚಾಮರಾಜನಗರ ಬಂದು ಖಾಲಿ 10 ವರ್ಷ ಆಯಿತು ಸರ್ ಅಂತ ಹೇಳ್ಬೋದು ನೀವೆಲ್ಲ. ಹೌದು, ನಿಜ 10 ವರ್ಷ ಆಗಿರೋದು. ಆದರೆ ಇಡೀ 1982ರಲ್ಲಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಕ್ಕಂಥ ಒಂದು ಸಣ್ಣ ಒಂದು ಪುಟ್ಟ ಹಳ್ಳಿಯಲ್ಲಿ ಪ್ರಾರಂಭ ಆಗಿತ್ತು. ಇವತ್ತು ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಮತ್ತೆ ಇಡೀ ದೇಶಕ್ಕೆ ಒಪ್ಪುವಂಥ ಒಂದು ಸಾಧ್ಯತೆ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಮಾಡ್ತಾರೆ. ಅಥವಾ ಒಬ್ಬ ಪುರುಷ ಬಡತನದಲ್ಲಿರ್ತಕ್ಕಂಥವ್ರು ಹೋಗಿ ಯಾವುದೋ ಒಂದು ಬ್ಯಾಂಕಲ್ಲ ಏನೋ ಸಾಲ ಕೇಳಿದ್ರೆ ಸಾಲ ಸಿಗ್ತಕ್ಕಂಥದ್ದು ತುಂಬ ಕಷ್ಟದ ವಿಚಾರ ಆಗಿರುವಾಗ ನಮ್ಮ ಮಹಿಳೆಯರಿಗೆ ಹಣಕಾಸಿನ ವಿಚಾರದಲ್ಲಿ ಸರಿಯಾಗಿ ದೊರಕಿದ್ರೆ ಅಭಿವೃದ್ಧಿ ಆಗ್ತಾರೆ, ಮಕ್ಕಳು ಮನೆಯಲ್ಲಿ ಒಂದಾಗಿ ಒಳ್ಳೇದಾಗ್ತಕ್ಕಂಥ ವಿಚಾರಗಳಾಗ್ತವೆ ಅನ್ನೋ ನಿಟ್ಟಿನಲ್ಲಿ ಧರ್ಮಸ್ಥಳ ಸಂಸ್ಥೆ ನಡೀತಾ ಇದೆ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಹಳ್ಳಿಯಲ್ಲಿ ಧರ್ಮಸ್ಥಳ ಸಂಸ್ಥೆ ಇಲ್ಲ ಅಂತಕ್ಕಂಥ ವಿಚಾರ ಇಲ್ಲ. ಸುಮಾರು ಇವತ್ತಿನ ಒಂದು ಲೆಕ್ಕಾಚಾರದ ಪ್ರಕಾರ 6 ಲಕ್ಷ ಸಂಘಗಳಿರುತ್ತೆ. ನಿಮ್ಮಂಥ ಅಕ್ಕ ತಂಗಿಯರು ಇರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 50-52 ಲಕ್ಷ ಸದಸ್ಯರಿದ್ದಾರೆ. ಇವತ್ತು ನಮ್ಮೆಲ್ಲರಿಗೂ ಖುಷಿ ಆಗುತ್ತೆ, ನೀವೆಲ್ಲ ಮಾಡಿರ್ತಕ್ಕಂಥ ಸುಮಾರು 1.5-2 ಕೋಟಿವರೆಗೂ ಉಳಿತಾಯ ಮಾಡಿದ್ರೆ. ನೀವು ಖಾಲಿ 70 ರೂಪಾಯಿ ಕಟ್ಟತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದಿವತ್ತು 1.5-2 ಸಾವಿರ ರೂಪಾಯಿ 2 ಸಾವಿರ ಕೋಟಿ ರೂಪಾಯಿ ಉಳಿತಾಯ ಖಾಲಿ ಆಗಿರುತ್ತೆ. ಸುಮಾರು 15-16 ಸಾವಿರ ಕೋಟಿ ಸಾಲ ವ್ಯವಹಾರ ನಡೆದಿರುತ್ತೆ. ನಮ್ಮ ಸಂಸ್ಥೆ ಇದುವರೆಗೂ 16-17 ಸಾವಿರ ಕೋಟಿ ಲೆಕ್ಕ ಇಟ್ಟಿವಿ, ಸಾವಿರ ಅಲ್ಲ ಹೇಳ್ತದೆ ನಾನು. ಅಷ್ಟು ವ್ಯವಹಾರ ನಡೀತದೆ, ಸಾಲ ವ್ಯವಹಾರ ಬ್ಯಾಂಕ್ಗಳ ಪ್ರೇರಕ್ಕೇನು ನಮ್ಮ ಗ್ರಾಮೀಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಟೈ ಅಪ್ ಮಾಡ್ಕೊಂಡಿದ್ವಲ್ಲ ಬ್ಯಾಂಕ್ಗಳು, ಆ ಬ್ಯಾಂಕ್ಗಳಲ್ಲಿ ವ್ಯವಹಾರ ನಡೆಸ್ತಕ್ಕಂಥಾಗಿರುತ್ತೆ. ಅದರಲ್ಲೂ ನಿಮ್ಮಂಥವರು ಇವತ್ತು 99% 1.0% ಎಲ್ಲೋ ಡ್ಯೂ ಆಗಿರ್ತಕ್ಕಂಥ ಅಂದರೆ ಓವರ್ ಡ್ಯೂ ಅಂತ ಅದನ್ನ ಆಸೆ ನಡೆದಿರ್ತಕ್ಕಂಥ